ಗುರಿಯಿಲ್ಲದೇ ಜೀವನ ಕಾಡಲ್ಲಿ ಕಣ್ಣನ್ನು ಕಟ್ಟಿಬಿಟ್ಟಂಗೆ. ಕಾಡಲ್ಲಿ ಕಣ್ಣು ಕಟ್ಟಿಬಿಟ್ರೆ ಏನಾಗುತ್ತೆ? ಬಲಭಾಗಕ್ಕೆ ಹೋಗ್ಬೇಕಾ, ಎಡಭಾಗಕ್ಕೆ ಹೋಗ್ಬೇಕಾ, ಮುಂದೆ ಹೋಗ್ಬೇಕಾ, ಹಿಂದೆ ಹೋಗ್ಬೇಕಾ, ಪೂರ್ವ ದಿಕ್ಕ ಪಶ್ಚಿಮ ದಿಕ್ಕ ಏನು ಗೊತ್ತಿಲ್ಲ. ಈಗ ನೋಡ್ಬೋದು ಆಟದಲ್ಲಿ ಕಣ್ಣನ್ನು ಕಟ್ಟಿಬಿಟ್ಟು 3 ಸತಿ ಸುತ್ತಬಿಟ್ಟು ತಿರುಗಿಸ್ಬಿಟ್ಟು ಬಿಡ್ಬಿಡ್ತಾರೆ, ಒಂದು ಕೋಲ್ ಕೊಟ್ಬಿಡ್ತಾರೆ. ಹೊಡಿ ಅಂತಾರೆ, ಎಲ್ಲಿ ಹೊಡಿಯೋದವ, ಅವನಿಗೇನು ಗೊತ್ತು? ಗುರಿ ಇಲ್ಲದೇ ಇದ್ದ ಜೀವನ ಕಾಡಲ್ಲಿ ಕಣ್ಣಿಗೆ ಕಂಡು ಕಟ್ಟಿಬಿಟ್ಟಂಗೆ ಅಂತಂದರೆ ಅವನಾಗೇ ಹೋಗಿ ಹುಲಿಯ ಬಾಯಲ್ಲಿ ಬೆಳಿತಾನ. ಕಣ್ಣು ಬಿಚ್ಚಿದ್ರೆ ಎಲ್ಲ ಗೊತ್ತಾಗೋದು, ಕಣ್ಣು ಕಟ್ಟಿದ್ರೆ ಗೊತ್ತಾಗತ್ತೆಯೇ ಇಲ್ಲ. ಹಾಗೆ ನಿಮ್ಮ ಜೀವನಕ್ಕೆ ಒಂದು ಗುರಿ ಅಂತನ್ನೋ ಒಂದು ಲೆಕ್ಕ ಬೇಕು. ಏನು ಗುರಿ ಆಗಬಹುದು ಅಂದರೆ ಏನು ಬೇಕಾದ್ರೂ ಗುರಿ ಆಗ್ಬೋದು. ಈಗ ನಾ ಹೇಳಿದಲ್ಲ, ನೇಮ್, ಫೇಮ್, ಸ್ಟೇಟಸ್, ಹಣ, ಏನು ಬೇಕಾದ್ರೂ ಗುರಿ ಆಗ್ಬೋದು. ಒಂದು ಹೆಣ್ಣು ರೂಪಲಾವಣ್ಯ ಸುಂದರಿ, ನನಗೆ ಹೆಂಡತಿ ಆಗಬೇಕು ಅನ್ನೋದು ಕೂಡ ಒಂದು ಗುರಿಯೇ. ಗುರಿ ಇಟ್ಕೊಂಡ್ರೆ ಸಿಗ್ತಾಳೆ. ಗುರಿ ಇಲ್ಲ, ಎಲ್ಲ ಹುಡುಗಿಯರು ಚೆನ್ನಾಗಿದ್ದಾರೆ ನೋಡೋಕ್ಕೆ, ನನಗೆ ನಿರ್ಧಾರ ಇಲ್ಲ. ನಿರ್ಧಾರ ನಮ್ಮೊಳಗಿತ್ತು ಅಂದರೆ ಆ ನಿರ್ಧಾರಕ್ಕೆ ತಕ್ಕಂತೆ ಸೊಲ್ಯೂಷನ್ ಖಂಡಿತ ಸಿಕ್ಕೇ ಸಿಗುತ್ತೆ. ಮೆಲುಕು ಹಾಕೋದು ಅಂತೀವಿ, ಈ ಹಸು ತಿಂದುಬಿಟ್ಟು ಮೇಯ್ದು ಮೇಯುತ್ತೆ, ಮೇಯ್ದುಬಿಟ್ಟು ಒಂದು ಜಾಗದಲ್ಲಿ ಕೂತ್ಕೊಂಡು ಮೆಲುಕು ಹಾಕತ್ತೆ. ಉಂಡೆ ಉಂಡೆ ಹೊಟ್ಟೆಯಿಂದ ತರಿಸಿ ತಿಂದಿದ್ದ ಆಹಾರಗಳನ್ನು ತಿರುಗಿ ಅಗದು ಪುಡಿ ಪುಡಿ ಮಾಡಿ ನುಂಗತ್ತೆ, ಅದು ಮೆಲುಕು ಹಾಕೋದು. ನಿಮ್ಮ ತಲೆ ಒಳಗಡೆ ನೀವೇನು ಗುರಿಯನ್ನು ಹಾಕೋತೀರಾ ಅದನ್ನು ಮೆಲುಕು ಹಾಕಬೇಕು. ನಾವು ಹಾಕಲ್ಲ. ಯಾರು ಒಂದು ಗುರಿಯನ್ನು ಮೆಲುಕು ಹಾಕುತ್ತಾರೆ ಅವರು ಖಂಡಿತ 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 ಯಾವ ಲಾ ಆಫ್ ಅಟ್ರಾಕ್ಷನ್ ಕಲಿತರೂ ಕಲಿದೇ ಹೋದರೂ ಸಕ್ಸಸ್ ಗ್ಯಾರಂಟಿ. ಸುಮ್ಮನೆ ನೀವು ಲಾ ಆಫ್ ಅಟ್ರಾಕ್ಷನ್ನ ಕಲಿತುಬಿಟ್ಟು ಓಂ ನಮೋ ನಾರಾಯಣ ಬರಲ್ಲ, ಸುಮ್ಮನೆ ಹೇಳ್ತೀನಿ ತಮಾಷೆಗೆ, ಓಂ ನಮ ಶಿವಾಯ, ಓಂ ನಮೋ ನಾರಾಯಣ, ನಾರಾಯಣನೂ ಬರಲ್ಲ, ನಮ ಶಿವಾಯನೂ ಬರಲ್ಲ. ಭಗವಂತ ಸಿಗದಾನ ಯಾರಿಗೆ? ಪ್ರಯತ್ನ ಮಾಡೋರಿಗೆ ಮಾತ್ರ. ಗುರಿ ಇದೆ, ಮನಸ್ಸಿದೆ, ಪ್ರಯತ್ನವಿಲ್ಲ ಯಾವ ಲಾ ಆಫ್ ಅಟ್ರಾಕ್ಷನ್ ಕೆಲಸ ಮಾಡೋದಿಲ್ಲ. ನಿಮ್ಮ ಗುರಿಯನ್ನು ಮುಟ್ಟಲು ಸತತವಾಗಿ ಸತತವಾಗಿ ಪ್ರಯತ್ನವನ್ನು ಮಾಡಬೇಕು. ಕಮಿಟ್ಮೆಂಟ್ ಅಂತೀವಿ ಅದನ್ನು ಇಂಗ್ಲೀಷಲ್ಲಿ. ಗೋಲ್ ಬೇಕು, ಯಾವಾಗಲೂ ಅದರ ಚಿಂತನೆ ಬೇಕು, ಪ್ರಯತ್ನ ಮಾಡಬೇಕು, ನಿಮ್ಮನ್ನು ನೀವು ಮೋಟಿವೇಟ್ ಮಾಡ್ಕೋಬೇಕು. ಬೇರೆಯವರು ಮೋಟಿವೇಟ್ ಮಾಡ್ತಾರಾ? ನಾನು ಒಂದು ಐಸ್ ಕ್ರೀಮ್ ಪಾರ್ಲರ್ ಶುರು ಮಾಡಬೇಕು ಅಂತಿದ್ದೀನಿ ಅಂತ ಹೇಳಿ ಉಗಿತಾರೆ. ದಟ್ಟನ ಮಗನೇ ತಲೆಗೆಲೆ ಇದೆಯಾ? ಊರಲ್ಲಿ 20 ಜನ ಓಪನ್ ಮಾಡಿಬಿಟ್ಟು 20 ಜನ ಮುಚ್ಚಿದ್ದಾರೆ, ತಲೆಯಲ್ಲದೆ ನೀವು ಓಪನ್ ಮಾಡಿಬಿಟ್ಟು ಲಕ್ಷಗಟ್ಟಲೆ ದುಡ್ಡು ಕಳ್ಕೊಬೇಡ ಅಂತ ಉಗಿತಾರೆ. ಟೈರ್ ಕಂಪನಿ ಇಂಡಿಯಾಲಿ ಒಂದೇ ಇರೋದಾ? ಎಷ್ಟೊಂದು ಟೈರ್ ಕಂಪನಿ ಇದೆ. ಯಾವ ವಸ್ತು ತಗೊಳ್ಳಿ, ಕಾಂಪಿಟೇಷನ್ ಇಲ್ಲದೆ ಇಲ್ಲವೇ ಇಲ್ಲ, ಪ್ರತಿಯೊಂದಕ್ಕೂ ಕಾಂಪಿಟೇಷನ್ ಇದೆ. ಸೊ ನೀವು ಈ ಕಾಂಪಿಟೇಷನ್ ಲೋಕದಲ್ಲಿ ನೀವು ಮುಂದಕ್ಕೆ ಬರಬೇಕು ಅಂತಂದರೆ ನೀವೇನೇ ಪ್ರಯತ್ನ ಮಾಡಿದ್ರು ನಿಮ್ಮನ್ನು ನೀವು ಮೋಟಿವೇಟ್ ಮಾಡ್ಕೊ. ಬಿದ್ದಾಗಲ್ಲ ಎದ್ದೇಳಬೇಕು, ಬಿದ್ದಾಗಲ್ಲ ಎದ್ದೇಳಬೇಕು. ಯಾರು ಎಬ್ಬಿಸೋರು? ನೀವೇ ನಿಮ್ಮನ್ನು ಎಬ್ಬಿಸ್ಕೋಬೇಕು. ಒಂದು ಕಾಲ ಅವಕಾಶವನ್ನು ಫಿಕ್ಸ್ ಮಾಡ್ಕೋಬೇಕು ಗುರಿಯನ್ನು ಮುಟ್ಟಬೇಕು ಅಂದರೆ. ಗುರಿ ನಮ್ಮನ್ನು ಎಳ್ಕೊಂಡು ಹೋದ ದಾರಿಯಲ್ಲಿ ಹೋಗಬಾರದು. ಫಿಕ್ಸ್ ಮಾಡ್ಕೋಬೇಕು, 1 ವರ್ಷ 2 ವರ್ಷ 4 ವರ್ಷ 5 ವರ್ಷ. ಆ ಸೀಮಿತವಾದ ಟೈಮ್ ಒಳಗಡೆ ನೀವು ಗುರಿಯನ್ನು ಅಚೀವ್ ಮಾಡೋಂಗೆ ನಿಮ್ಮನ್ನು ಅದರೊಳಗಡೆ ತೊಡಕೋಬೇಕು. ಯಾವುದು ನಿಮಗೆ ಸರಳವಾಗಿ ಸಿಗೋದಿಲ್ಲ ಲೋಕದಲ್ಲಿ. ಭಗವಂತ ಸೃಷ್ಟಿ ಮಾಡಿರುವ ಯಾವುದುವೇ ಸರಳವಾಗಿ ಸಿಗೋದಿಲ್ಲ. ಸರಳವಾಗಿ ಸಿಗೋದು ಯಾವುದುವೇ ಉಳಿಯೋದಿಲ್ಲ. ಪ್ರತಿಯೊಂದು ಚಾಲೆಂಜು, ಪ್ರತಿಯೊಂದು ಹೋರಾಟ, ಅದು ಮಾಡೋದಕ್ಕೆ ನೀವು ತಯಾರಾಗಿರಬೇಕು. ಮತ್ತು ಇದಕ್ಕೆ ಬೇಕಾಗಿರೋ ಸಪೋರ್ಟ್ಗಳನ್ನು ನೀವು ಸಂಗ್ರಹ ಮಾಡಬೇಕು. ಅದು ನಾಲೆಡ್ಜ್ ಇರ್ಬೋದು, ದುಡ್ಡಿರ್ಬೋದು, ರಿಸೋರ್ಸಸ್ ಅಂತೀವಿ. ಒಂದು ಹೋಟೆಲ್ ಇರಬೇಕು ಅಂತಂದರೆ ಫಸ್ಟು ಒಂದು ಪಾತ್ರೆ ಬೇಕು, ಸ್ಟವ್ ಬೇಕು, ಒಂದು ಜಾಗ ಬೇಕು, ಅದು ಫುಟ್ಪಾತ್ ಅಂಗಡಿನೋ ಅಥವಾ ರೆಸ್ಟೋರೆಂಟೋ, ಒಂದು ಜಾಗ ಬೇಕು,
ಗ್ಯಾಸ್ ಬೇಕೋ ಬೆಂಕಿ ಹಚ್ಚಬೇಕು, ಗ್ಯಾಸ್ ಇದ್ದು ಪ್ರಯೋಜನ ಇಲ್ಲ, ಬೆಂಕಿ ಹಚ್ಚಬೇಕು. ಸೊ ಹೀಗೆ ಸಪೋರ್ಟು ಇವುಗಳೆಲ್ಲ ಇದ್ದರೆ ಮಾತ್ರ ನಿಮ್ಮ ಗುರಿಯನ್ನು ನೀವು ಮುಟ್ಟಕ್ಕೆ ಸಾಧ್ಯ. ಇಲ್ಲಾಂದರೆ ನೀವು ಏನೇ ಪ್ರಯತ್ನ ಮಾಡಿದ್ರೂ ನಿಮ್ಮ ಗುರಿಯನ್ನು ನೀವು ತಲುಪಲು ಸಾಧ್ಯವಿಲ್ಲ.